ಒಬ್ರು ರಮೇಶ್ ಅಂತ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ, ಏನ್ ಪ್ರಾಬ್ಲಮ್ ಇದೆ ಹೇಳಿ. ಸರ್, ನನಗೆ ಬಿ ಪಿ ಮತ್ತೆ ಶುಗರ್ ಇದೆ. ಮದುವೆ ಆಗಿ 5 ಇಯರ್ಸ್ ಆಗಿದೆ. ನಾನು ಇದು ಮೊಡಕ್ಕೆ ಆಗೋದಿಲ್ಲ, ಮಲಗಕ್ಕೆ ಆಯ್ತಾ ಇಲ್ಲ. ಮಕ್ಕಳಿದಾರ? ಇನ್ನೂ ಮಕ್ಕಳಿಲ್ಲ ಸರ್. ಏನು ಪರೀಕ್ಷೆಗಳು ಮಾಡಿಸಿದೀರಾ? ಏನು ಮಾಡ್ತಿಲ್ಲ ಸರ್. ನನಗೆ ಒಂದು 2 ಮಂತ್ಸ್ ಇಲ್ಲ ಈ ತರ ಆಯ್ತಾರ. ಮೊದ್ಲೆಲ್ಲ ಚೆನ್ನಾಗಿತ್ತು. ಅಲ್ಲ, 5 ವರ್ಷದಿಂದ ಮಕ್ಕಳಾಗಿಲ್ಲ ಅಂದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದೀರಾ ಅಂತ ಕೇಳಿದೆ. ಅದ್ರದ್ದೇನು ಕೇಳಿದೆ ಸರ್, ನಾವೇ ಮಕ್ಕಳೇನು ಬೇಡ ಅಂತ ಇದು ಮಾಡಿದ. ಅಲ್ಲ, ನೀವು ಬೇಡ ಅಂತ ನೀವು ಸುಮ್ಮನೆ ಇದ್ದೀರಿ. ಸರಿ, ಮಕ್ಕಳು ಯಾಕಾಗಿಲ್ಲ ಅನ್ನೋದೇನಾದ್ರು ಚೆಕಪ್? ಅದೇನಲ್ಲ, ಮತ್ತೆ ನಮ್ಮನೆಯವ್ರು ಇನ್ನೂ ಒಂದು 2 ಇಯರ್ಸ್ ಬೇಡ ಅಂತ ಹೇಳಿದ್ರು. ಏನು ಇದನ್ನು ಕಾಂಡಮ್ ನಿರೋಧ ಏನಾದ್ರು ಉಪಯೋಗಿಸ್ತಾ ಇದ್ದೀರಾ? ಹೌದು ಸರ್, ನಿರೋಧ ಉಪಯೋಗಿಸ್ತೀವಿ. ವೀರ್ಯ ಪರೀಕ್ಷೆ ಮಾಡಿಸಿದ್ರ ನೀವು? ಒಂದ್ಸಾರಿ ಪ್ರೆಗ್ನೆಂಟ್ ಆಗಿ 3 ಮಂತ್ಸ್ ಆಗಿತ್ತು, ಇದಾಯ್ತು. ಆಮೇಲೆ ಬೇಡ ಅಂತ ಅದೇ ನೀವೇ ತಗ್ಸಾಕಿದ್ರೆ ಅದೇ ಹೊರಟೋಯ್ತು. ಅದೇ ಹೊರಟೋಯ್ತು. ಅವ್ರ ವಯಸ್ಸು ಎಷ್ಟು ಸರ್? ಅವ್ರಿಗೆ 35. ನಿಮಗೆ? ನನಗೆ 45. ಮತ್ತೆ ಮಕ್ಕಳು ಬೇಡವಾ ನಿಮಗೆ? ಸರ್, ಮಕ್ಕಳು ನಮ್ಗೆ ಜಮೀನು ಮನೆ ಏನು ಇಲ್ಲ, ಒಂದ್ ಸ್ವಲ್ಪ ಇದೆ, ಅದು ಹಣ್ಣು ಮಕ್ಕಳಿಗೆ ಕೊಟ್ಬಿಡೋಣ, ಮಕ್ಕಳೇನು ಬೇಡ ಅಂತ ಇದು ಮಾಡಿದ್ವಿ. ಸರಿ ಸರಿ ಸರಿ. ಈಗ ನೋಡಿ, ನಿಮ್ಗೆ ನಿಮಿರಿಕೆ ದೋಷ ಉಂಟಾಗಿರೋದಕ್ಕೆ ಕಾರಣ ನೀವೇ ಹೇಳ್ಬಿಟ್ಟಿದ್ದೀರಿ. ಬಿ ಪಿ ಇದೆ, ಶುಗರ್ ಇದೆ. ಈ ಬಿ ಪಿ ಶುಗರ್ ಎರಡು ಸಂಪೂರ್ಣವಾಗಿ ಕಂಟ್ರೋಲ್ ಇಲ್ಲದೆ ಇದ್ರೆ ನಿಮಿರಿಕೆ ದೋಷ ಉಂಟಾಗುತ್ತೆ. ಈ ಬಿ ಪಿನಲ್ಲಿ ಏನಾಗುತ್ತೆ ಅಂತಂದ್ರೆ, ಹೈಪರ್ ಟೆನ್ಷನ್ ಅಲ್ಲಿ ರಕ್ತ ನಳಿಕೆಗಳು ಸಂಕುಚಿತ ಆಗ್ತದೆ. ಈ ರಕ್ತ ನಳಿಕೆಗಳು ಏನು ಡಯಾಮೀಟರ್ ಇರ್ತದೆ ಅಂದ್ರೆ, ರಕ್ತ ಚಲನೆ ಆಗತಕ್ಕಂತಹ ಏನಾದ್ರದ್ದು ಒಂದು ಕಾರ್ಯ ತತ್ಪರತೆ ಇರ್ತದೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಮೊಟ್ಟ ಮೊದಲನೇ ರಕ್ತ ನಳಿಕೆ ಎಫೆಕ್ಟ್ ಆಗೋದು ಅಂದ್ರೆ ಶಿಶ್ನಿಗೆ ಹೋಗತಕ್ಕಂತಹ ಪೀನೆಲ್ ಆರ್ಟ್ರಿ, ಅಂದ್ರೆ ಶಿಶ್ನುವಿನ ರಕ್ತ ನಳಿಕೆ ಏನಿದೆ ಅದು ಸಂಕುಚಿತ ಆದಾಗ ಏನಾಗುತ್ತೆ, ಶಿಶ್ನಿಗೆ ಹೋಗತಕ್ಕಂಥ ರಕ್ತ ಕಡಿಮೆ ಆದ ತಕ್ಷಣ ನಿಮಿರಿಕೆ ದೋಷ ಉಂಟಾಗುತ್ತೆ. ಇದು ಮೊದಲನೇದು. ಎರಡನೇದು, ಡಯಾಬಿಟೀಸಲ್ಲಿ ಡಯಾಬಿಟಿಕ್ ಪೀನೋಪತಿ ಅಂತ ಆಗ್ತದೆ. ಈ ಡಯಾಬಿಟೀಸ್ನಲ್ಲಿ ಅಂದರೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಈ ನರಗಳು, ಈ ಪೆರಿಫರಲ್ ನರ್ವ್ಸ್ ಅಂತಂದರೆ ಎಂಡ್ ನರ್ವ್ಸು, ಈ ಕೈಯಲ್ಲಿ ಹೋಗತಕ್ಕಂಥ ನರಗಳು, ಕಾಲಲ್ಲಿ ಹೋಗತಕ್ಕಂಥ ನರಗಳು ಸ್ಪರ್ಶತೆ ಕಳ್ಕೊಳ್ತವೆ. ಕೈಗಳು ಕಾಲುಗಳು ಅದರದಕ್ಕೆ ಶುರು ಮಾಡ್ತವೆ, ಮತ್ತು ಕಾಲ ಸ್ಪರ್ಶತೆ ಕಳ್ಕೊಂಡಾಗ ಮುಳುಚುಚ್ಚಿದ್ರೂ ಗೊತ್ತಾಗೋದಿಲ್ಲ, ಬೆಂಕಿ ಮೇಲೆ ನಡೆದ್ರೂ ಗೊತ್ತಾಗೋದಿಲ್ಲ, ಗ್ಯಾಂಗ್ರೀನ್ ಆಗೋ ಚಾನ್ಸ್ ಇರ್ತದೆ. ಅದೇ ರೀತಿ ಶಿಶ್ನುವಿಗೆ ಹೋಗತಕ್ಕಂಥ ನರ, ಪೀನೆಲ್ ನರ್ವೆ ಏನಿದೆ ಅದು ಒಂದು ಪೆರಿಫರಲ್ ನರ್ವೆ. ಹೌದು, ಅದು ಒಂದು ಎಡ್ಜಲ್ಲಿರತಕ್ಕಂಥ ಎಂಡಲ್ಲಿರತಕ್ಕಂಥ ನರ. ಅದು ಈ ಶಿಶ್ನುವಿಗೆ ಹೋಗತಕ್ಕಂಥ ನರ ಯಾವಾಗ ಅದು ದೌರ್ಬಲ್ಯ ಉಂಟಾಗುತ್ತೆ ಆಗ ನಿಮಿರಿಕೆ ದೌರ್ಬಲ್ಯ ಉಂಟಾಗುತ್ತೆ, ನಿಮಿರಿಕೆ ಕಡಿಮೆ ಆಗುತ್ತೆ, ಲೈಂಗಿಕ ಆಸಕ್ತಿ ಕೂಡ ಕುಗ್ಗುತ್ತೆ. ಅದರಿಂದ ನೀವು ಎರಡನ್ನೂ 100% ಕಂಟ್ರೋಲಾಗಿ ಇಟ್ಕೊಳ್ಳಿ. ಜೊತೆಗೆ ನಿಮಿರಿಕೆ ಚೆನ್ನಾಗಾಗೋದಕ್ಕೆ ಪಿ ಆರ್ ಪಿ ಮಾಡಿಸ್ಕೊಳ್ಳಿ, ಅಂದರೆ ಪ್ಲಾಟ್ಲೆಟ್ ವಿತ್ ಪ್ಲಾಸ್ಮಾ ಇಂಜೆಕ್ಷನ್. ನಿಮ್ಮದೇ ರಕ್ತ ತೆಗೆದುಕೊಂಡು ಅದನ್ನು ಸಂಸ್ಕರಣೆ ಮಾಡಿ ರಕ್ತದಲ್ಲಿರತಕ್ಕಂಥ ಪ್ಲಾಸ್ಮಾ ಮತ್ತು ಪ್ಲಾಟ್ಲೆಟ್ಸ್ನ ಒಂದು ತಿಂಗಳಿಗೊಮ್ಮೆ ನಿಮ್ಮ ಶಿಶ್ನಿಗೆ ಇಂಜೆಕ್ಟ್ ಮಾಡಿಸ್ಕೊಳ್ಳಿ, 3-5 ತಿಂಗಳು ಇಂಜೆಕ್ಟ್ ಮಾಡಿಸ್ಕೊಳ್ಳಿ. ಅದರಲ್ಲಿ ಏನಾಗುತ್ತೆ ಅಂತ, ಈ ನರವುಗಳು ಮತ್ತೆ ರೀಜನರೇಟ್ ಆಗುತ್ತೆ. ಅಂತಂದರೆ ಒಂಥರ ಬ್ಯಾಟ್ರಿಗಳನ್ನ ರೀಚಾರ್ಜ್ ಮಾಡಿದಾಗೆ. ಜೊತೆಗೆ ನಿಯೋವ್ಯಾಸ್ಕ್ಯುಲರೈಸೇಷನ್ ಆಗ್ತದೆ, ರಕ್ತ ಚಲನೆ ಮತ್ತೆ ರೀಎಸ್ಟಾಬ್ಲಿಷ್ ಆಗುತ್ತೆ, ಒಳಗಡೆ ಬ್ಲಡ್ಗಳು ಕ್ಲಾಟ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್ ಕಾಲ್ ಮಾಡಿದ್ದಕ್ಕೆ.